ಕೊಬ್ಬರಿಗೆ ಕನಿಷ್ಠ 20,000 ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿದ ಕೊರಟಗೆರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಜು ಚಿಕ್ಕನಾಯಕನಹಳ್ಳಿ ತಿಪ್ಟೂರು ತುರುವೇಕೆರೆ ಶಿರಾ ಈ ಕೊಬ್ಬರಿ ಬೆಂಬಲ ಬೆಲೆಗೋಸ್ಕರವಾಗಿ ಏನು ನಾವು ರೈತರಿಗೆ ಬಂದ್ ಮಾಡಿ ಮುಖಾಂತರ ತಾಲೂಕುಗಳನ್ನ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದೇ ತರ ಕೊರಟಗೆರೆ ತಾಲೂಕಿನಲ್ಲೂ 16ನೇ ತಾರೀಕು ಕೊರಟಗೆರೆ ಬಂದ್ ಮಾಡೋ ಮುಖಾಂತರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಾವು ಕೊರಟಗೆರೆ ತಾಲೂಕಿನ 16ನೇ ತಾರೀಕು ಬಂದ್ ಮಾಡ್ತಾ ಇದ್ದೀವಿ ಹಾಗೇನೇ ಏನು ನಮ್ಮ ತಾಲೂಕಿನಲ್ಲಿ ಬಗರುಕಂ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ಇನ್ನ ನೀಡಬೇಕಾಗಿರೋದು ಬಾಕಿ ಇರೋದ್ರಿಂದ ಮತ್ತು ಸಾಗುವಳಿ ಚೀಟಿ ಕೊಟ್ಟಂತ ರೈತರಿಗೆ ಖಾತೆ ಪಾಣೆ ಮಾಡದೇನೆ ಎಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ಅದು ಸಹ ವಿಚಾರ ಇಟ್ಕೊಂಡು ನಾವು ಬೃಹತ್ ಒಂದು ಪ್ರತಿಭಟನೆ ಮೂಲಕ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇಂದ ತಾಲೂಕು ಕಚೇರಿವರೆಗೂ ನಮ್ಮ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖೇನ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಈ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರೈತ ಸಂಘದ ಅಧ್ಯಕ್ಷ ಸಿದ್ದರಾಜು ಮಾತನಾಡಿ ಬಂದ್ಗೆ ಕರೆ ನೀಡಿರೋ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗಸ್ಟ್ 16 ರಂದು ಕೊರಟಗೆರೆ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿ ಪ್ರತಿಭಟನೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಬೆಂಬಲ ಸೂಚಿಸಲಿದ್ದಾರೆ ಹಾಗೂ ಈ ಬಂದ್ ಯಶಸ್ವಿಯಾಗಲು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗುತ್ತಾರೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿ ಬಂದ್ಗೆ ಜನರು ಸಹಕಾರ ನೀಡುವಂತೆ ತಿಳಿಸಿದರು ಮಾಡಬೇಕು ಅಂದ್ರೆ ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದ್ ಆಗಬೇಕು ನಾನು ಇವತ್ತು ಅವರನ್ನ ಏನು ವರ್ತಕರ ಮಾಲೀಕರ ಅಧ್ಯಕ್ಷರು ಇವತ್ತು ಕಂಡು ಅವರತ್ರನ ಮಾತಾಡ್ತೀವಿ ನಮ್ಮ ಹೋರಾಟ ಇರೋದು ಬಂದ್ ಮಾಡೋದು ಅಂದ್ರೆ ಅಂಗಡಿ ಮುಗ್ಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಎಲ್ಲರೂ ಎಲ್ಲ ವರ್ತಕ ಸಂಘದ ಇರಬಹುದು ಆಟೋ ಚಾಲಕರು ಇರಬಹುದು ಕೆಲವು ಸಂಘ ಸಂಸ್ಥೆಗಳು ರಣಧೀರ ವೇದಿಕೆ ಇರಬಹುದು ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು ಎಲ್ಲ ನಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕೊರಟಗೆರೆ ತಾಲೂಕಿನ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಸಹಕಾರ ಕೊಟ್ಟು ನಮಗೆ ಬಂದು ಸಹಕರಿಸಬೇಕು ಅಂತ ನಾವು ನಿಮ್ಮ ಪತ್ರಿಕಾ ಮುಖಾಂತರ ಕೇಳಿ ಕೊರಟಗೆರೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಯವರು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರು ಕೋಡಹಳ್ಳಿ ಚಂದ್ರಶೇಖರ್ ಸಹ ಬರ್ತಾರೆ ಅಂತ ಹೇಳ್ತಾರೆ ತುಮಕೂರು ಜಿಲ್ಲೆ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆಯಾಗಿದ್ದು 18,000 ರೂಪಾಯಿಗೆ ಮಾರಾಟವಾಗುತ್ತಿದ್ದ ಕೊಬ್ಬರಿ ಬೆಲೆ ಇದೀಗ 7,500 ರೂಪಾಯಿಗೆ ಕುಸಿದಿದೆ ನಫೆಡ್ನಲ್ಲಿ ಕೊಬ್ಬರಿ ಖರೀದಿ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ತಕ್ಷಣವೇ ನಫೆಡ್ನಲ್ಲಿ ಕೊಬ್ಬರಿ ಖರೀದಿಯನ್ನು ಆರಂಭಿಸಬೇಕು ಮತ್ತು ಕೊಬ್ಬರಿಗೆ ಕೇಂದ್ರ ಸರ್ಕಾರ ಕೇವಲ 11,750 ರೂ ಬೆಂಬಲ ಬೆಲೆ ನಿಗದಿಪಡಿಸಿದೆ ಇದು ನ್ಯಾಯಸಮ್ಮತವಾದ ಬೆಲೆ ಅಲ್ಲ ರೈತರು ತುಂಬಾ ಸಂಕಷ್ಟದಲ್ಲಿ ಇವತ್ತು ಜೀವನ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಗಳು ತಂದು ಒಡ್ಡಿರತಕ್ಕಂಥದ್ದು ಇದು ಕಾಣ್ತಾ ಇದೆ ಏನು 18,000 ರೂಪಾಯಿ ಮಾರತಕ್ಕಂಥ ಕೊಬ್ಬರಿ ಇವತ್ತು 7,500 ರೂಪಾಯಿ ಬಂದೈತೆ ಅಂದರೆ ರೈತರು ಏನು ನುಸಿಬೇಡೆ ಇರ್ಬೋದು ಕಾಂಡ ಕೊರತೆಯಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ನಷ್ಟ ಅನುಭವಿಸ್ತಕ್ಕಂಥ ರೈತರು ಇವತ್ತು ಈ ಬೆಳೆ ಬೆಲೆ ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ಏನು 18,000 ರೂಪಾಯಿ ಮೇಲ್ಪಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ರೈತರಿಗೆ ಕನಿಷ್ಠ 25,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಇವಾಗಲೇ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ತುರುವೇಕೆರೆ ಶಿರಾ ಈ ಕೊಬ್ಬರಿ ಬೆಂಬಲ ಬೆಲೆಗೋಸ್ಕರವಾಗಿ ಏನು ನಾವು ರೈತರಿಗೆ ಬಂದ್ ಮಾಡಿ ಮುಖಾಂತರ ತಾಲೂಕುಗಳನ್ನ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದೇ ತರ ಕೊರಟಗೆರೆ ತಾಲೂಕಿನಲ್ಲೂ 16ನೇ ತಾರೀಕು ಕೊರಟಗೆರೆ ಬಂದ್ ಮಾಡೋ ಮುಖಾಂತರ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಾವು ಕೊರಟಗೆರೆ ತಾಲೂಕಿನ 16ನೇ ತಾರೀಕು ಬಂದ್ ಮಾಡ್ತಾ ಇದ್ದೀವಿ ಹಾಗೇನೆ ಏನು ನಮ್ಮ ತಾಲೂಕಿನಲ್ಲಿ ಬಗರುಕಂ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ಇನ್ನ ನೀಡಬೇಕಾಗಿರೋದು ಬಾಕಿ ಇರೋದ್ರಿಂದ ಮತ್ತು ಸಾಗುವಳಿ ಚೀಟಿ ಕೊಟ್ಟಂತ ರೈತರಿಗೆ ಖಾತೆ ಪಾಣೆ ಮಾಡದೇನೆ ಎಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ಅದು ಸಹ ವಿಚಾರ ಇಟ್ಕೊಂಡು ನಾವು ಬೃಹತ್ ಒಂದು ಪ್ರತಿಭಟನೆ ಮೂಲಕ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇಂದ ತಾಲೂಕು ಕಚೇರಿವರೆಗೂ ನಮ್ಮ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖೇನ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಈ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಮತ್ತೆ ಇದೇ ತಿಂಗಳು 16ನೇ ತಾರೀಕು ಕೊರಟಗೆ ಬಂದ್ಗೆ ಏನ್ ಕರೆ ಕೊಟ್ಟಿದೀವೋ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನಾ ವತಿಯಿಂದ ಅವತ್ತು ನನ್ನ ಈ ಕೊರಟಗೆರೆ ತಾಲೂಕಿನ ಪ್ರತಿಯೊಬ್ಬ ರೈತ ಬಂಧುಗಳು ಹಾಗೂ ಅಂಗಡಿ ಮುಗ್ಗಟ್ಟಿನ ವ್ಯಾಪಾರದಾರರು ವರ್ತಕರು ಸಹ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ವಾಹನ ಚಾಲಕರು ಸಹ ಈ ಬಂದ್ನಲ್ಲಿ ಸಹಕರಿಸಿ ಒಂದು ಹೋರಾಟಕ್ಕೆ ಯಶಸ್ಸು ಕೊಡಬೇಕಾಗಿ
ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ.